किचन के स्वागत इवत्तिन वीडियो अल्ली नावु ईजी एंड टेस्टी चिकन फ्राई हेग माडोदु अंत तिळ्कोण नोडि नानिल्ली ಒಂದು ಕೆಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಅರಶಿನ ಧನಿಯಾ ಪುಡಿ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಹಾಗೆ ಟೊಮೊಟೊ ಕೆಚಪ್ ಸ್ವಲ್ಪ ಕರಿಬೇವು ಹಾಗೆ ಸಣ್ಣದ ಕಟ್ ಮಾಡ್ಕೊಂಡಿರಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಈಗ ಎಲ್ಲಾನೂ ಚೆನ್ನಾಗಿ ಕಲಸ್ಕೊಬೇಕು ನೀವು ಇಲ್ಲಿ ಚಿಕನ್ ವಿತ್ ಸ್ಕಿನ್ ಆದರೂ ತೊಳಿ ಇಲ್ಲಾಂದ್ರೆ ವಿಥೌಟ್ ಸ್ಕಿನ್ ಆದರೂ ತೊಳಿ ನೋಡಿ ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಎಲ್ಲಾನು ಚೆನ್ನಾಗಿ ಕಲಸ್ಕೊಬೇಕು ಪ್ರೆಸ್ ಮಾಡಿ ಕಲಸ್ಕೊಳ್ಳಿ ಎಲ್ಲಾನು ಉಪ್ಪು ಖಾರ ಎಲ್ಲಾನು ಚಿಕನ್ ಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ನಿಮಗೆ ನಿಂಬೆಹಣ್ಣು ಬೇಕಿದ್ರೆ ಒಂದರ್ಧ ನಿಂಬೆಹಣ್ಣು ಒಳಷ್ಟನ್ನ ರಸನ ಹಾಕೊಳ್ಳಿ ಇಲ್ಲಿ ನಾನು ಮೊಸರು ಹಾಕೊಂಡಿದ್ದೀನಿ ಟೊಮೊಟೊ ಕೆಚಪ್ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೊಳ್ತಾ ಇಲ್ಲ ನಿಮಗೆ ಏನಾದರೂ ಬೇಕು ಅಂತಂದ್ರೆ ನಿಂಬೆಹಣ್ಣು ಒಂದರ್ಧ ಒಳಷ್ಟು ರಸನ ಹಾಕೊಳ್ಳಿ ಒಂದು 5 ನಿಮಿಷ ಚೆನ್ನಾಗಿ ಚಿಕನ್ ನ ಕಲಸ್ಕೊಳ್ಳಿ ಸಾಕು ಈಗ ಚಿಕನ್ ಎಲ್ಲಾ ನೀಟಾಗಿ ಈ ತರ ಪ್ರೆಸ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಇದನ್ನ 1 ಅವರ್ ಮ್ಯಾರಿನೇಟ್ ಆಗೋದಿಕ್ಕೆ ಬಿಡಬೇಕು ನೋಡಿ 1 ಅವರ್ ಆಗಿದೆ ಚಿಕನ್ ಮ್ಯಾರಿನೇಟ್ ಆಗಿದೆ ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೋಣ ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಕರಿಬೇವು ಹಸಿಮೆಣಸಿನಕಾಯಿ ಹಾಕೋಣ ಕರಿಬೇವು ಕಲಸ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಫ್ರೈ ಆಗಿರೋ ಸಾಕು ಈಗ ಕಟ್ ಮಾಡ್ಕೊಂಡಿರಂತ ಈರುಳ್ಳಿನ ಹಾಕೋಣ ಫ್ರೈ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ನೇಡ್ಸುತ್ತೆ ಈರುಳ್ಳಿ ಹಾಕೊಂಡ್ಮೇಲೆ ಎಲ್ಲಾನು ಚೆನ್ನಾಗಿ ಕಲಸ್ಕೊಂಡು ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಸಾಕು ಈರುಳ್ಳಿ ಇಷ್ಟು ಮಾತ್ರ ಫ್ರೈ ಹಾಕಿದ್ರೆ ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರಂತ ಚಿಕನ್ ಇದಕ್ಕೆ ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ಆಗಲೇ ನಾವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕೊಂಡಿದ್ದೆ ಈಗ ಒಂದು ಸ್ವಲ್ಪನ ಹಾಕೋಣ ಆವಾಗ ಕರೆಕ್ಟ್ ಮ್ಯಾರಿನೇಟ್ ಮಾಡುವಾಗ ನೀವು ಕರೆಕ್ಟಾಗಿ ಹಾಕೊಂಡಿದ್ರೆ ಇವಾಗ ಏನು ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ ಉಪ್ಪು ಹಾಕೊಂಡ್ಮೇಲೆ ಎಲ್ಲಾನು ಒಂದ್ಸಲ ಚೆನ್ನಾಗಿ ಕಲಸ್ಕೋಬೇಕು ಇದಕ್ಕೆ ನಾವು ಮಸಾಲೆ ಏನು ರುಬ್ಬ ಹಾಕೊಂಡಿಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇದಕ್ಕೆ ನೀರನ್ನು ಜಾಸ್ತಿ ಏನು ಹಾಕೋದಿಲ್ಲ ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಆಗೋದಿಕ್ಕೆ ಬಿಡೋಣ ಓಪನ್ ಮಾಡಿ ನೋಡೋಣ ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಕಲಸ್ಕೊಳ್ಳೋಣ ನೋಡಿ ಮ್ಯಾರಿನೇಟ್ ಮಾಡಿರೋ ಬೌಲಲ್ಲೇ ಸ್ವಲ್ಪ ನೀರನ್ನು ಹಾಕಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ 1 ಟೀ ಗ್ಲಾಸ್ ಅಷ್ಟು ಸಾಕು ಜಾಸ್ತಿ ಬೇಡ ಮತ್ತೊಂದ್ಸರಿ ಎಲ್ಲಾನು ಕಲಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಇದನ್ನು ನೀರೆಲ್ಲ ಹಿಂಗೋಗೋ ತನಕ ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಲಿಡ್ ಓಪನ್ ಮಾಡಿ ಕಲಸ್ಕೊಳ್ತಾ ಇರಬೇಕು ನೋಡಿ 10 ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ಒಂದ್ಸಲಿ ಎಲ್ಲಾನು ಚೆನ್ನಾಗಿ ಕಲಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕೋಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿದ್ಮೇಲೆ ಒಂದ್ಸಲಿ ಕಲಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀರಾ ಎಲ್ಲಾನು ಡ್ರೈ ಆಗೋ ತನಕ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ ಒಂದು ಇನ್ನೊಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ನೋಡಿ ನೀರೆಲ್ಲ ಹಿಂಗಿದೆ ಎಣ್ಣೆ ಬಿಟ್ಕೊಂಡಿದೆ ಫ್ರೈ ಗಟ್ಟಿಯಾಗಿದೆ ಇನ್ನೊಂದು 2 ನಿಮಿಷ ಇದೇ ಥರ ಕುದಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಗಟ್ಟಿಯಾಗಲಿ ಇದು ಚಪಾತಿ ಪೂರಿ ರೋಟಿ ಪುಲ್ಕ
ರೈಸ್ ಜೊತೆ ಆದರೂ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಾದರೂ ಚೆನ್ನಾಗಿರುತ್ತೆ. ಚಿಕನ್ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋದ್ರಿಂದ ಇದನ್ನು ತುಂಬ ಹೊತ್ತು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇದಿರಲ್ಲ, ಚಿಕನ್ ಬೇಗ ಬೆಂದೋಗುತ್ತೆ. ಈಗ ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮ್ಗೆ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಆಗೋದಕ್ಕೆ ಬಿಡೋಣ. ನೋಡಿ 2 ನಿಮಿಷ ಆಯಿತು, ಈಗ ಲಿಡ್ ಓಪನ್ ಮಾಡಿ ಸ್ಟವ್ ಆಫ್ ಮಾಡ್ಕೊಂಡು ಒಂದ್ಸಲ ಕಲಸ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಸಿ ಅಂಡ್ ಟೇಸ್ಟಿ ಚಿಕನ್ ಫ್ರೈ ರೆಡಿಯಾಗಿದೆ. ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.